ಹಲೋ ಗಾಯ್ಸ್, ಹೇಗಿದ್ದೀರಾ? ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಒಂದು ರಿಕ್ವೆಸ್ಟ್. ನನ್ನ ಚಾನಲಲ್ಲಿ 80% ಜನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಸ್ ನೋಡ್ತಿದ್ದೀರಾ. ಇದು ಸ್ವಲ್ಪ ಬೇಜಾರು ಮಾಡಿಸ್ತಿದೆ, ಪರವಾಗಿಲ್ಲ, ಬಟ್ ಬಲವಂತ ಮಾಡಲ್ಲ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಆಯಿತಾ? ನನಗೂ ವಿಡಿಯೋಸ್ ಮಾಡೋದಕ್ಕೆ ಒಂದು ಎನರ್ಜಿ ಸಿಗುತ್ತೆ, ಕಷ್ಟಪಟ್ಟು ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಅನಿಸುತ್ತೆ. ಸೊ ಟಾಪಿಕ್ ಬಂದರೆ, ವಾಟ್ ಈಸ್ ಟ್ರೂ ಲವ್, ನಿಜವಾದ ಪ್ರೀತಿ ಅಂದರೆ ಏನು? ಮೊದಲನೇದಾಗಿ ಬ್ರೇಕಪ್ ಬಗ್ಗೆ ಮಾತಾಡೋಣ. ಸೊ ಈ ಬ್ರೇಕಪ್ ಆಗಿರೋ ಫೀಲಿಂಗ್ ಹೇಗಿರುತ್ತೆ ಗೊತ್ತಾ? ತಿನ್ನೋಕೋದ್ರೆ ಟೇಸ್ಟೇ ಇರಲ್ಲ, ಯಾವಾಗಲೂ ಕುಡಿದು ಗುಂಗಲ್ಲೇ ಇರಬೇಕು, ಡ್ರಗ್ಸ್ ತಗೋಬೇಕು, ಅವು ಅವ್ರ ಜೀವನನೇ ಹಾಳು ಮಾಡ್ತಿರ್ತವೆ. ಅದರಲ್ಲೂ ಇನ್ನೂ ಸ್ವಲ್ಪ ಜನ ಜೀವನೇ ಕಳ್ಕೊಂಡಿರ್ತಾರೆ. ಬಟ್ ನಿಮಗೆ ಇದುವರೆಗೂ ಅರ್ಥ ಆಗದೆ ಇರೋ ಒಂದು ವಿಷಯ ಹೇಳ್ತೀನಿ ಕೇಳಿ. ಇವತ್ತು ನಾವೆಲ್ಲ ಏನು ಬ್ರೇಕಪ್ ಅಂತಿದ್ದೀವೋ ಅದು ಕಂಡೀಷನಲ್ ಲವ್, ಅನ್ಕಂಡೀಷನಲ್ ಲವ್ ಅಲ್ಲ. ಅರ್ಥ ಆಗಲಿಲ್ಲ ಅಲ್ಲ? ಅನ್ಕಂಡೀಷನಲ್ ಲವ್ ಅಂದರೆ, ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ನಾವು ಹುಟ್ಟಿದ ತಕ್ಷಣವೇ ನಮ್ಮ ಮೇಲೊಬ್ಬರಿಗೆ ಲವ್ ಆಗೋಯ್ತು. ಯಾರಿಗೆ? ಅದೇ ಅಮ್ಮ, ಅದೇ ಅನ್ಕಂಡೀಷನಲ್ ಲವ್. ಅಪ್ಪ ಅಮ್ಮನ ಮಧ್ಯೆ ಇರೋದು ಕೂಡ ಅನ್ಕಂಡೀಷನಲ್ ಲವ್. ಅವರಿಬ್ಬರ ಮಧ್ಯೆ ಯಾವ ಕಂಡೀಷನ್ನೂ ಇರಲ್ಲ ಅವ್ರ ಪ್ರೀತಿಲಿ. ನೀವೇ ನೋಡಿರ್ತೀರ, ಮನೇಲಿ ಅಮ್ಮ ಮಾಡಿರೋ ಅಡುಗೆಯಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಆದರೂ ಅಪ್ಪ ಅಮ್ಮನ ಮೇಲೆ ಕೂಗಾಡ್ತಾರೆ. ಹಾಗೆ ಅಪ್ಪ ಮನೆಗೆ ತರಬೇಕಾಗಿರೋ ಸಾಮಾನು ಯಾವುದಾದ್ರೂ ಮರ್ತು ಬಂದರೆ ಅಮ್ಮ ಅಪ್ಪನ ಮೇಲೆ ಕೂಗಾಡ್ತಾಳೆ, ಇಬ್ಬರು ಬೈದಾಡ್ತಾರೆ. ಆದರೆ ಒಂದು ಸ್ವಲ್ಪ ಹೊತ್ತಿಗೆ ಸರಿ ಆಗ್ಬಿಟ್ಟಿರ್ತಾರೆ. ಆದರೆ ಯಾವಾಗಲಾದರೂ ಬೈದಾಡಿಕೊಂಡು ಇಬ್ಬರು ಒಂದಾಗದೆ ಬ್ರೇಕಪ್ ಅಂತ ಹೇಳಿದಾರ? ಬ್ರೇಕಪ್ ಅಂತ ಹೇಳಿದರೆ ಇವತ್ತು ನೀವೇ ಇರ್ತಿರಲಿಲ್ಲ ಅಲ್ವಾ? ಆದರೆ ನಮ್ಮಲ್ಲಿ ಮಾತ್ರ ಕಂಡೀಷನಲ್ ಲವ್ ಅನ್ನೋದು ತುಂಬಾನೇ ಇರುತ್ತೆ. ಹೇಗೆ ಅಂದರೆ, ಮನೆಗೆ ಹೋಗಿದ ತಕ್ಷಣನೇ ಫೋನ್ ಮಾಡಬೇಕು, ಆನ್ಲೈನಲ್ಲೇ ಇದ್ದರೂ ಯಾಕೆ ರಿಪ್ಲೈ ಮಾಡಲ್ಲ ನೀನು, ನನ್ನ ಬರ್ತ್ಡೇಗೆ ಯಾಕೆ ಗಿಫ್ಟೇ ಕೊಡಲಿಲ್ಲ, ನನ್ನ ಜೊತೆ ಯಾಕೆ ಟೈಮ್ ಸ್ಪೆಂಡ್ ಮಾಡಲ್ಲ ನೀನು ಅಂದರೆ ಅಷ್ಟೇನಾ, ನನ್ನ ಮೇಲೆ ಕೇರೇ ಇಲ್ಲ ಅಲ್ವಾ ನಿನಗೆ, ಇಷ್ಟೇನಾ ನಿನ್ನ ಪ್ರೀತಿ, ನನ್ನ ದೂರ ಮಾಡಬೇಕು ಅಂತ ಇದೆಯಾ ಅಲ್ವಾ ನೀನು? ಸೊ ಈ ಕಂಡೀಷನಲ್ ಲವ್ ಹುಟ್ಟೋದಕ್ಕೂ ಮೂರು ಕಾರಣ ಇರುತ್ತೆ. ಫಸ್ಟ್ ಒನ್ ಅಟ್ರಾಕ್ಷನ್, ಸೆಕೆಂಡ್ ಒನ್ ಜಲಸ್ ಫೀಲಿಂಗ್, ಥರ್ಡ್ ಒನ್ ಫಿಸಿಕಲ್ ನೀಡ್. ಅಟ್ರಾಕ್ಷನ್, ಅಟ್ರಾಕ್ಷನ್ ಅಂದರೆ ಏನು? ನೀವು ಕೇವಲ ಅವ್ರ ಬಾಡಿನ ನೋಡಿ ಅಟ್ರಾಕ್ಟ್ ಆಗಿರ್ತೀರಾ, ಮನಸ್ಸನ್ನು ನೋಡಿ ಅಲ್ಲ, ನಿಮ್ಮ ಅವಶ್ಯಕತೆಗೋಸ್ಕರ ಮಾತ್ರ. ಈಗಿನ ಕಾಲದಲ್ಲಿ ಲವ್ ಅಂದರೆ ಕೇವಲ ಅವಶ್ಯಕತೆಗೋಸ್ಕರ ಮಾತ್ರನೇ ಆಗಿರುತ್ತೆ. ಅವ್ರವ್ರ ಅವಶ್ಯಕತೆಗಳನ್ನು ತೀರಿಸ್ಕೊಳ್ಳೋದಕ್ಕೆ ಮಾತ್ರ ಲವ್ ಮಾಡ್ತಾರೆ. ನೀಡ್ ಬೇಸ್ಡ್ ಲವ್ ಅಂತಾರೆ ಅದಕ್ಕೆ. ನಿಜವಾದ ಪ್ರೀತಿ ಅಂದರೆ ನಮ್ಮ ತಂದೆ ತಾಯಿದು ಮಾತ್ರನೇ. ಇವಾಗ ನಿನ್ನ ಒರಿಜಿನಾಲಿಟಿ ಏನಿದೆಯೋ, ನಿನ್ನ ರಿಯಲ್ ಪರ್ಸನಾಲಿಟಿ ಏನಿದೆಯೋ, ನಿನ್ನ ವಿಶ್ವ ರೂಪ ಏನಿದೆಯೋ, ನಿನ್ನ ಪಕ್ಕದಲ್ಲೇ ಕೂತಿರೋ ನಿನ್ನ ಬಾಯ್ಫ್ರೆಂಡ್ಗೆ ಆಗಲಿ ನಿನ್ನ ಗರ್ಲ್ಫ್ರೆಂಡ್ಗೆ ಆಗಲಿ ಗೊತ್ತಿರಲ್ಲ. ಯಾವಾಗ ನಿನ್ನ ಒರಿಜಿನಾಲಿಟಿ, ನಿನ್ನ ಒರಿಜಿನಲ್ ಕ್ಯಾರೆಕ್ಟರ್ ಏನು ಅಂತ ಅವ್ರಿಗೆ ಗೊತ್ತಾಗುತ್ತೋ, ಆನ್ ದ ಸ್ಪಾಟ್ ನಿನ್ನ ಬಿಟ್ಟೋಗ್ತಾ ಇರ್ತಾರೆ. ಆದರೆ ಇವತ್ತಿಗೂ ಕೂಡ ನಾವು ಎಂಥವ್ರು ಅಂತ ನಮ್ಮ ಅಪ್ಪ ಅಮ್ಮಂಗೆ ಗೊತ್ತು, ಆದರೂ ನಮ್ಮನ್ನು ಎದ್ದೆಯಲ್ಲಿ ಇಟ್ಕೊಂಡು ಪ್ರೀತಿ ಮಾಡ್ತಾ ಇದ್ದಾರೆ. ಬಿಕಾಸ್ ದಟ್ ಈಸ್ ಟ್ರೂ ಲವ್. ಅದು ನಿಜವಾದ ಪ್ರೀತಿ ಅಂದರೆ ಅನ್ಕಂಡೀಷನಲ್ ಲವ್ ಅಂದರೆ. ಸೆಕೆಂಡ್ ಒನ್ ಜಲಸ್. ತುಂಬ ಸಲ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡಾಗ ನಾವು ಡಿಸ್ಕಸ್ ಮಾಡ್ತಿರ್ತೀವಲ್ವ, ನಿನಗೆಷ್ಟು ಜನ ಬಾಯ್ ಫ್ರೆಂಡ್ಸ್ ಇದ್ದಾರೆ, ನಿನಗೆಷ್ಟು ಜನ ಗರ್ಲ್ ಫ್ರೆಂಡ್ಸ್ ಇದ್ದಾರೆ, ನನಗೂ ಒಬ್ಳು ಗರ್ಲ್ ಫ್ರೆಂಡ್ ಇದ್ದಿದ್ರೆ ಚೆನ್ನಾಗಿರೋದಲ್ವಾ, ನನಗೂ ಒಬ್ಬ ಬಾಯ್ ಫ್ರೆಂಡ್ ಇದ್ದಿದ್ರೆ ಚೆನ್ನಾಗಿರೋದಲ್ವಾ ಅನ್ನೋ ಫೀಲಿಂಗ್ ಸ್ಟಾರ್ಟ್ ಆಗ್ತವೆ. ಅದೇ ಜಲಸ್ ಫೀಲಿಂಗಿಂದ ಸ್ವಲ್ಪ ಜನ ಯಾರೋ ಗೊತ್ತೇ ಇಲ್ದಿರೋ ಪರ್ಸನ್ನ ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಜಲಸಿಂದ, ಲವ್ ಆಗಿರಲ್ಲ. ಇಂಥ ಪ್ರೀತಿ ತುಂಬ ದಿನ ಇರಲ್ಲ ಬಿಡಿ. ಥರ್ಡ್ ಒನ್ ಫಿಸಿಕಲ್ ನೀಡ್. ದಿಸ್ ಈಸ್ ವೆರಿ ಡೇಂಜರಸ್. ಇದ್ರ ಬಗ್ಗೆ ಎಷ್ಟು ಕಡಿಮೆ ಮಾತಾಡ್ತೀವೋ ಅಷ್ಟೇ ಒಳ್ಳೆಯದು. ಈ ಮೂರು ರೀಸನ್ಗಳಲ್ಲಿ ಯಾವುದಾದ್ರೂ ಒಂದು ರೀಸನ್ನಿಂದ ನೀವು ಲವ್ ಮಾಡ್ತಿದ್ರೆ ಇವತ್ತೇ ಹೇಳಿಬಿಡಿ ಬ್ರೇಕಪ್ ಅಂತ. ಇಲ್ಲಾಂದರೆ ಯಾವತ್ತಾದರೂ ಒಂದಿನ ಅವರೇ ಹೇಳ್ಬಿಡ್ತಾರೆ ಬ್ರೇಕಪ್ ಅಂತ. ಯಾಕಂದರೆ ಇದು ಕಂಡೀಷನಲ್ ಲವ್. ನಿಜವಾದ ಪ್ರೀತಿ ಅಂದರೆ ಅನ್ಕಂಡೀಷನಲ್ ಲವ್. ನಿಮಗೆ ಇನ್ನೂ ಅರ್ಥ ಆಗಲಿಲ್ಲ ಅಂದರೆ ಹೇಳ್ತೀನಿ ಕೇಳಿ. ಯಾರು 20 ವರ್ಷದ ಅಪ್ಪ ಅಮ್ಮನ ಪ್ರೀತಿನ ಬಿಟ್ಟು ನಿನ್ನೆ ಮೊನ್ನೆ ಬಂದಿರೋರ ಹಿಂದೆ ಹೋಗೋರಿಗೆ ಬರೆದು ಕೊಡ್ತಿದ್ದೀನಿ, 20 ವರ್ಷದ ಪ್ರೀತಿನ ಬಿಟ್ಟು ನಿಮ್ಮ ಹಿಂದೆ ಬಂದಿದ್ದಾರೆ ಅಂದರೆ ನಾಳೆ ದಿನ ನಿಮ್ಮಿಬ್ಬರ ಮಧ್ಯೆ ಏನಾದರೂ ಜಗಳ ಮನಸ್ತಾಪ ಆಗಿ ನಿಮ್ಮನ್ನು ಕೂಡ ಬಿಟ್ಟೋಗೋಕ್ಕೆ 2 ನಿಮಿಷ ಕೂಡ ಟೈಮ್ ಬೇಕಾಗಿಲ್ಲ, ಮುಖದ ಮೇಲೆ ಹೊಡೆದಂಗೆ ಬಿಟ್ಟೋಗ್ತಾ ಇರ್ತಾರೆ.
ಇವತ್ತಿನ ದಿನದಲ್ಲಿ ನಮಗೆ ಅಂತ ಒಂದು ಸ್ಥಾನ ಇಲ್ಲ ಅಂದರೆ ನಾವು ಏನು ಮಾಡಿದ್ರು ಕೂಡ ಈ ಪ್ರಪಂಚ ದೃಷ್ಟಿಯಲ್ಲಿ ರಾಂಗೆ. ಅದೇ ನಮಗೆ ಅಂತ ಒಂದು ಸ್ಥಾನ ಇದ್ದು, ಒಂದು ಒಳ್ಳೆ ಜಾಬ್ ಇದ್ದು, ಒಂದೊಳ್ಳೆ ಕರಿಯರ್ ಇದ್ರೆ ನಾವು ಏನೇ ಮಾಡಿದ್ರು ಈ ಪ್ರಪಂಚ ದೃಷ್ಟಿಯಲ್ಲಿ ರೈಟೆ. ಪ್ರೀತಿಸಿ. ಹೇಗೆ ಪ್ರೀತಿಸ್ಬೇಕು ಅಂದರೆ ನಿಮ್ಮ ಗೋಲ್ನ ಪ್ರೀತಿಸಿ. ಹೇಗೆ ಪ್ರೀತಿಸ್ಬೇಕು ಅಂದರೆ ಆ ಗೋಲ್ ಅಚೀವ್ ಮಾಡಿದ್ಮೇಲೆ ಇವಾಗ ನೀವು ಯಾರನ್ನ ಪ್ರೀತಿಸ್ತಾ ಇದ್ದೀರೋ ಅವರೇ ಬಂದು ನಿಮಗೆ ಪ್ರಪೋಸ್ ಮಾಡಬೇಕು. ಆ ಥರ ಪ್ರೀತಿ ಮಾಡಿ ಯಾರನ್ನ, ನಿಮ್ಮ ಗೋಲ್ನ. ಅದನ್ನು ಬಿಟ್ಟು ನಿನಗೆ ಆಸಿಡ್ ಹಾಕ್ಬಿಡ್ತೀನಿ, ನಿನ್ನ ಹಿಂದೆನೇ ಸುತ್ತಾ ಇರ್ತೀನಿ, ನಿನ್ನ ಬಿಟ್ಟು ಬೇರೆ ಏನೂ ಬೇಡ ನನಗೆ, ಅದೆಲ್ಲ ಅಲ್ಲ. ಸೊ ದಯಾ ಮಾಡಿ ಅರ್ಥ ಮಾಡ್ಕೊಳ್ಳಿ ಇವಾಗಲಾದರೂ ಕಂಡೀಷ್ನಲ್ ಲವ್ಗೂ ಅನ್ಕಂಡೀಷ್ನಲ್ ಲವ್ಗೂ ಡಿಫ್ರೆನ್ಸ್ ಏನು ಅಂತ. ಕೊನೆದಾಗಿ ಹೇಳೋದು ಇಷ್ಟೇ ಕಣ್ರೋ, ಎಷ್ಟು ಜನ ಹುಡುಗರು ಈ ವಿಡಿಯೋ ನೋಡ್ತಿದ್ದೀರೋ ಅವರಿಗೆಲ್ಲ ಒಂದು ಮಾತು ಹೇಳ್ತೀನಿ. ಬಾಯ್ಸ್, ಪ್ಲೀಸ್ ಡೋಂಟ್ ಫಾಲೋ ಗರ್ಲ್ಸ್, ಫಾಲೋ ಯುವರ್ ಗೋಲ್ಸ್, ಆಟೋಮೆಟಿಕಲಿ ಗರ್ಲ್ಸ್ ವಿಲ್ ಫಾಲೋ ಯು. ಖಂಡಿತವಾಗ್ಲೂ ಅವರೇ ನಿಮಗೆ ಲೈನ್ ಹೊಡಿತಾರೆ, ಯಾಕಂದರೆ ನೀವು ಈ ಭೂಮಿಗೆ ಬಂದಿರೋದು ಯಾರ ಹಿಂದೆನೋ ಲೈನಲ್ಲಿ ನಿಂತ್ಕೊಳ್ಳೋದಕ್ಕಲ್ಲ, ಅವರನ್ನು ಲೈನಲ್ಲಿ ನಿಲ್ಲಿಸೋದಕ್ಕೆ. ನನಗೆ ನಿನ್ನ ಮೇಲೆ ಆ ನಂಬಿಕೆ ಇದೆ, ನಿನಗಿದ್ರೆ ಸಾಕು, ಹೋಗು.